ಇಂಡಿಯಾದವರು 274 ರನ್ ಹೊಡೆದು ಇನ್ನಿಂಗ್ಸನ್ನು ಅಂತ್ಯ ಮಾಡಿದ್ದಾರೆ. ಇದೇನು ಅಷ್ಟೊಂದು ದೊಡ್ಡ ಸ್ಕೋರ್ ಅಲ್ಲ ಅನಿಸಿದ್ರು, ಪೋರ್ಟ್ ಎಲಿಜಬೆತ್ತಲ್ಲಿ ಇದುವರೆಗೂ ಹೈಯೆಸ್ಟ್ ಚೇಸ್ ಆಗಿರೋ ಸ್ಕೋರ್ 327. ಅದು ಬಿಟ್ಟರೆ ಸೌತ್ ಆಫ್ರಿಕಾ ಅವರು 268 ಚೇಸ್ ಮಾಡಿರೋದೇ ಹೈಯೆಸ್ಟ್. ಸೊ ಇವತ್ತಿನ ಮ್ಯಾಚನ್ನು ಸೌತ್ ಆಫ್ರಿಕಾದವರು ಗೆದ್ರೆ ಇದು ಸೆಕೆಂಡ್ ಹೈಯೆಸ್ಟ್ ಟಾರ್ಗೆಟ್ ಚೇಸ್ ಡೌನ್ ಅಟ್ ಪೋರ್ತ್ ಎಲಿಜಬೆತ್ ಆಗುತ್ತೆ. ಇನ್ನು ಸೌತ್ ಆಫ್ರಿಕಾ ಪರ ಬ್ಯಾಟ್ ಬೀಸೋರು ಕಡಿಮೆ ಆಗಿದ್ದಾರೆ. ಕ್ವಿಂಟನ್ ಡಿಕಾಕ್, ಫಾಫ್ ಡೂಪ್ಲೆಸಿ ಎಲ್ಲ ಇಂಜುರಿ ಕಾರಣದಿಂದ ಹೊರಗುಳಿದಿದ್ದಾರೆ. ಆಮ್ಲಾ, ಡೇವಿಡ್ ಮಿಲ್ಲರ್ ಹಾಗೂ ಎ ಬಿ ಡಿವಿಲಿಯರ್ಸ್ ಬಿಟ್ಟರೆ ಹೇಳ್ಕೊಳ್ಳೋಂಥ ಬ್ಯಾಟ್ಸ್ಮನ್ಗಳು ಯಾರೂ ಇಲ್ಲ. ಇನ್ನು ಸೌತ್ ಆಫ್ರಿಕಾದವರು ಕುಲ್ದೀಪ್ ಯಾದವ್ ಹಾಗೂ ಯುಜ್ವೇಂದ್ರ ಚಾಹಲ್ ಅವ್ರಿಗೆ ಈ ಸೀರೀಸಲ್ಲಿ ಎಷ್ಟು ಹೆದರಿಕೊಂಡು ಆಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಹಿಂದಿನ ಮ್ಯಾಚಲ್ಲಿ ಇವರಿಬ್ಬರು ಸ್ವಲ್ಪ ರನ್ಸನ್ನು ಲೀಕ್ ಮಾಡಿದ್ರು, ಅವ್ರ ಮೇಲಿನ ಭಯ ಇದ್ದೇ ಇರುತ್ತೆ. ಸೊ ಸೌತ್ ಆಫ್ರಿಕಾದವರು 275 ರನ್ಗಳನ್ನ ಮಾಡ್ತಾರಾ, ಅಥವಾ ಇಂಡಿಯಾ ಇವತ್ತೇ ಸೀರೀಸನ್ನು ಗೆದ್ಕೊಂಡು ಇತಿಹಾಸನ ಸೃಷ್ಟಿಸುತ್ತಾ?